ಮುಸ್ಲಿಂ ಏನಾದರೂ ಅಥವಾ ಕಾಂಗ್ರೆಸ್ನವರು ಏನಾದರೂ ನಾವು ಹಾಕಿದಂತ ಭಾವಚಿತ್ರ ಈ ಬ್ಯಾನರ್ ಏನಾದರೂ ಮುಟ್ಟಿದ್ರೆ ಕೈ ಕತ್ತರಿಸಿ ಬಿಸಾಕ್ತೀವಿ ಅಂತ ಅನ್ನುವಂಥದ್ದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲೊಳ್ಳಿ ಸಾವರ್ಕರ್ ಮುಸ್ಲಿಮರಿಗೋಸ್ಕರ ಮುಸ್ಲಿಮ ವಿರೋಧಿ ಅಥವಾ ಮುಸ್ಲಿಮರದೋಸ್ಕರ ಅಲ್ಲ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಅಪ್ರತಿಮ ಕ್ರಾಂತಿಕಾರಿ. ಸೊ ಆವಾಗೆಲ್ಲರೂ ಇದ್ರು, ಮುಸ್ಲಿಮರೇನಾದರೂ ಅಥವಾ ಕಾಂಗ್ರೆಸ್ನವರು ಏನಾದರೂ ನಾವು ಹಾಕಿದಂಥ ಭಾವಚಿತ್ರ ಈ ಬ್ಯಾನರ್ ಏನಾದರೂ ಮುಟ್ಟಿದರೆ ಕೈ ಕತ್ತರಿಸಿ ಬಿಸಾಕ್ತೀವಿ ಅಂತ ಅನ್ನುವಂಥದ್ದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಒಬ್ಬ ದೇಶಭಕ್ತ 23 ವರ್ಷ ತನ್ನ ಇಡೀ ಜೀವನವನ್ನು ಜೈಲಿನಲ್ಲಿ ಕಳೆದಂಥ ವ್ಯಕ್ತಿಗೆ ದೇಶದ ಭಾರತೀಯರಾದಂಥ ಅವರು ನಾವು ಸಹನೆ ಮಾಡುವುದಿಲ್ಲ ಅಂತ ಅನ್ನುವಂಥದ್ದು ಹೇಳ್ತೀನಿ. ಇದನ್ನು ಎಚ್ಚರಿಕೆಯಿಂದ ನಾವು ಹೆಜ್ಜೆ ಇಡಬೇಕು ಅಂತ ಅನ್ನುವಂಥದ್ದು ಹೇಳ್ತೀನಿ. ಯಾರು ಯಾವುದೇ ಸಂದರ್ಭದಲ್ಲೂ ಕೂಡ ಸಾವರ್ಕರ್ ಫೋಟೋಗೆ ಅವಮಾನ ಮಾಡುವಂಥ ಪ್ರಕ್ರಿಯೆ ಮಾಡಬಾರ್ದು ಅಂತ ಅನ್ನುವಂಥದ್ದು, ಮಾಡಿದರೆ ಬಿಡುವುದಿಲ್ಲ ನಾವು. ಯಾಕೆ ಸರ್ ಕಾಂಗ್ರೆಸ್ನವ್ರಿಗೆ ಇತಿಹಾಸನೇ ಗೊತ್ತಿಲ್ಲ? ಕಾಂಗ್ರೆಸ್ನವರಿಗೆ ನೆಹರು, ಗಾಂಧೀಜಿ, ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಬಿಟ್ಟರೆ ಇವರು ಯಾರು ಹೋರಾಟಗಾರ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವರು ಲಕ್ಷಾಂತರ ಜನರ ಪ್ರಾಣಾರ್ಪಣೆಯಿಂದ ಈ ದೇಶ ಸ್ವತಂತ್ರ ಸಿಕ್ಕಿದೆ 75 ವರ್ಷ. ಸೊ ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ನವರು ವಿರೋಧ ಮಾಡುವಂಥವರು ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗಲೇ ಅಂಚೆ ಚೀಟಿಯನ್ನು ಪೋಸ್ಟಲ್ ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿದ್ದಾರೆ ಸಾವರ್ಕರ್ದು. ಇಂದಿರಾ ಗಾಂಧಿಯವರೇ ಭಕ್ತ ಅಂತನ್ನುವಂಥ ಲೆಟರ್ ಬರೆದು ಕೊಟ್ಟಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ಕಾಂಗ್ರೆಸ್ಸಿನ ನೀವು ಕಾರ್ಯಕರ್ತರು ಸ್ವಲ್ಪ ಆದರೂ ಬುದ್ಧಿ ಇದ್ದರೆ ನಿಮ್ಮ ನಾಯಕಿನೇ ಅಂಚೆ ಚೀಟಿ ಬಿಡುಗಡೆ ಮಾಡಿದ್ದಾರೆ ಸಾವರ್ಕರ್ದು. ಹಾಗಾದರೆ ಏನು ಪುಕ್ಕಾಟೇನಾ? ಸೊ ಆ ಹಿನ್ನೆಲೆಯಲ್ಲಿ ಸಾವರ್ಕರ್ ಈಕ್ವಲ್, ಸಾವರ್ಕರ್ ಸಮನಾಗಿ ಗಾಂಧೀಜಿನೂ ಇಲ್ಲ, ನೆಹರೂನೂ ಇಲ್ಲ. ಸೊ ಅಂಥ ಶ್ರೇಷ್ಠ ವ್ಯಕ್ತಿ, ತ್ಯಾಗ ಬಲಿದಾನ ಮಾಡಿದಂಥ ವ್ಯಕ್ತಿಯನ್ನು ಅವಮಾನ ಮಾಡೋದನ್ನು ನಿಲ್ಲಿಸಬೇಕು, ಆ ವ್ಯಕ್ತಿಯನ್ನು ಗೌರವದಿಂದ ಕಾಣಬೇಕು ಅಂತನ್ನುವಂಥದ್ದು ಈ ಅಭಿಯಾನವನ್ನು ಮಾಡ್ತಾ ಇದ್ದರು. ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ನವರೇ ತಂದುಕೊಟ್ಟಾರಂತ. ಈಗಿನ ಕಾಂಗ್ರೆಸ್ ಅಲ್ಲ, ಈ 47ರ ನಂತರ ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್, ಭಯೋತ್ಪಾದಕರನ್ನು ನಿರ್ಮಾಣ ಮಾಡಿದಂಥ ಕಾಂಗ್ರೆಸ್, ಇಡೀ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡಿದಂಥ ಕಾಂಗ್ರೆಸ್ ಈ ಕಾಂಗ್ರೆಸ್ ಅಲ್ಲ. ಅದು ದೇಶದ ಒಂದು ಆಂದೋಲನಾತ್ಮಕವಾದಂಥ ಒಂದು ಸಂಸ್ಥೆ ಇತ್ತು, ವಿನ ಪಕ್ಷ ಇರಲಿಲ್ಲ. ಆಮೇಲೆ ಪಕ್ಷ ಆಗಿದೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ. 47ರ ಮುಂಚಿನ ಕಾಂಗ್ರೆಸ್ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಅವರು ಸಹಿತ ಕ್ರಾಂತಿಕಾರಿಗಳು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.